अंत दिन सभ्य प्रारंभ आता है परम पूज्य दत्तावधूत महाराज प्रास्ताविक उत्सव बे नम साधने हेगी अगे नाकु मातु नमें ती हेल्बी निम्ेल परवा अत्यंत कड़क प्रार्थस्ता सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणे नमोस्तुते। श्रुतिस्मृतिपुराणानां आलयं नमामि भगवत्पादं शंकरं लोकशंकरं विदेहापरितालोनि प्रपंच मुमुक्षु जनालागे अध्यात्म चर्चा करोनी बहुलोकजे मेलवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर। ನಮ್ಮೆಲ್ಲರ ಜೀವನದಲ್ಲಿ ಒಂದು ಬಹಳ ದೊಡ್ಡದಾಗಿರತಕ್ಕಂಥ ಯುದ್ಧ ನಡೀತಾ ಇದೆ। ತುಕಾರಾಮ್ ಮಹಾರಾಜರು ಒಂದು ಕಡೆಗೆ ಹೇಳಿದ್ದಾರೆ, ರಾತ್ರಂ ದಿವಸ ಅಮ್ಮ ಯುದ್ಧಾಚ ಪ್ರಸಂಗ ಅಂತರ್ಬಾಹ್ಯ ಜಗ ಅಣಿ ಮನ್। ಹಗಲು ರಾತ್ರಿ ನನ್ನ ಜೀವನದಲ್ಲಿ ಯುದ್ಧ ನಡೀತಾ ಇದೆ ಅಂತ ಅವರು ತಮ್ಮ ಸಾಧಕ ಅವಸ್ಥೆಯಲ್ಲಿ ಹೇಳಿರೋ ಮಾತು। ಯುದ್ಧ ಸಮಾಪ್ತ ಆಯಿತು ಅಂದರೆ ಅವನು ಸಿದ್ಧಾದ ಅಂತ। ಎಲ್ಲಿವರೆಗೂ ಯುದ್ಧದನೋ ಅಲ್ಲಿವರೆಗೂ ಅವನು ಸಾಧಕ, ಮುಮುಕ್ಷು, ಜಿಜ್ಞಾಸು, ಬದ್ಧ। ಏನು ಯುದ್ಧದು ಅಂತ ತಿಳ್ಕೊಂಡು ಕೇಳಿದರೆ ಪರಿಸ್ಥಿತಿ ಮತ್ತು ಮನಸ್ಥಿತಿಗಳ ಮಧ್ಯದಲ್ಲಿ ಯುದ್ಧ ಇದೆ। ಈ ಯುದ್ಧದಲ್ಲಿ ಮುಖ್ಯವಾಗಿ ಏನಾಗ್ತಾ ಇದೆ ಅಂದರೆ ಪರಿಸ್ಥಿತಿಯಿಂದ ಮನಸ್ಥಿತಿಗೆ ಮನಸ್ಥಿತಿ ಸರಿಯಾಗಿ ಉಳಿತಾ ಇಲ್ಲ। ಮನಸ್ಥಿತಿನೇ ಬೇರೆ, ಪರಿಸ್ಥಿತಿನೇ ಬೇರೆ। ಈ ಯಾವುದ್ರ ಎರಡರೊಳಗೂ ಒಂದಿಲ್ಲ ಒಂದು ದೃಷ್ಟಿಯಿಂದ ಕಾಂಪ್ರಮೈಸ್ ಆಗಬೇಕು। ಆದರೆ ಇತ್ತಲಾಗಿಂದ ಅಂದ್ರೆ ಪರಿಸ್ಥಿತಿಯಿಂದ ಮನಸ್ಥಿತಿ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಅಂದ್ರೆ ನಮ್ಮ ಕೈಯಾಗಿಲ್ಲ। ಅರ್ಥಾತ್ ನಮ್ಮ ಮನಸ್ಸಿಗೆ ಹೆಂಗೆ ಬೇಕೋ ಹಂಗೆ ನಾವು ನಮ್ಮ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ನಾವು ನಮ್ಮ ಮನಸ್ಸನ್ನು ಶಾಂತ ಮಾಡ್ಕೋತೀವಿ, ಸುಖಿ ಮಾಡ್ಕೋತೀವಿ ಅಥವಾ ತೃಪ್ತ ಮಾಡ್ಕೋತೀವಿ ಅಂದ್ರೆ ಶಕ್ಯ ಇಲ್ಲ। ಈ ಜಗತ್ತಿನೊಳಗೆ ಈವರೆಗೂ ಯಾರಿಗೂ ಆಗಿಲ್ಲ। ನನ್ನ ಮನಸ್ಸಿನ ತಕ್ಕ ನನ್ನ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ನಾನು ಸುಖಿ ಆಗ್ತೀನಿ ಅನ್ನುವಂಥದ್ದು ಈ ಜಗತ್ತಿನೊಳಗೆ ಈವರೆಗೆ ಯಾರಿಗೂ ಆಗಿಲ್ಲ। ಆದ್ದರಿಂದ ಏನಾಗ್ತದೆ ಅಂದರೆ ಮನಸ್ಸಿಗೆ ಮನಸ್ಸು ಅದನ್ನು ಪರಿಸ್ಥಿತಿಯನ್ನು ತನ್ನ ಅರ್ಥಾತ್ ಏನು ಅಂದರೆ ತನ್ನ ಮಟ್ಟಿಗೆ ತಾನು ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ। ಅರ್ಥಾತ್ ಜೋ ಅಪನೆ ಪ್ರಾರಬ್ಧಕ್ಕೆ ಸಾಥ್ ಲಡ್ತಾ ಹೇ ಓ ದುಃಖ ಭೋಗ್ತಾ ಹೇ, ಜೋ ಅಪನೆ ಕೋ ಪ್ರಾರಬ್ಧಕ್ಕೆ ಹವಾಲೆ ಕರ್ ದೇತಾ ಹೇ ಓ ಆನಂದ ಭೋಗ್ತಾ। ನಾವು ಪರಿಸ್ಥಿತಿಯನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ। ಅದಕ್ಕೆ ಕಾರಣ ಏನು ಅಂದರೆ ಇವತ್ತಿನ ಈ ಭೌತಿಕವಾದ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಭೌತಿಕ ಸಂಸ್ಕೃತಿನೇ ನಮ್ಮನ್ನು ದಿವಸಕ್ಕೆ ದಿವಸಕ್ಕೆ ಏನು ಮಾಡಲಿಕ್ಕೆ ಹತ್ಯಾವಂದರೆ ನಮ್ಮ ಮನಸ್ಸನ್ನು ಪರಿಸ್ಥಿತಿಗೆ ಬೆನ್ನು ಹಚ್ಚಿ ಘಾಶ್ ಮಾಡ್ತಾ ಇವೆ, ಆಘಾತ ಮಾಡ್ತಾ ಇವೆ। ಪರಿಸ್ಥಿತಿ ಪ್ರತಿ ದಿವಸಕ್ಕೆ ದಿವಸಕ್ಕೆ ಹೊಸ ನಿರ್ಮಾಣ ಆಗ್ತಾ ಇದೆ।
ನಮ್ಮ ಜೀವನದ ಅಂತರಂಗ ಅರ್ಥಾತ್ ನಮ್ಮ ಜೀವನದ ಬಹಿರಂಗ ಇವತ್ತು ಸಮೃದ್ಧ ಆಗಿದೆ. ನಮ್ಗೆ ಒಳ್ಳೆ ಮನೆಗಳಿವೆ, ಮನೆಯಲ್ಲಿ ಎಲ್ಲ ಅನುಕೂಲ ಇದೆ, ಇದು ಇದೆ, ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಇವತ್ತಿನ ಪರಿಸ್ಥಿತಿ ನಮಗೆ ಸಮಾಧಾನ ಇಲ್ಲ. ನಾವು ಮತ್ತೆ ಇದಕ್ಕಿಂತಲೂ ಬೇರೆಯಾಗಿರೋ ಪರಿಸ್ಥಿತಿಯ ಒಂದು ಶೋಧ ಮಾಡ್ತಾ ಇದ್ದೀವಿ. ಒಬ್ಬರು ಸತ್ಪುರುಷರು ಹೇಳಿದರು, ನಿಸರ್ಗದತ್ತ ಮಹಾರಾಜರು ಅಂತ ಆಗಿ ಹೋದರು, ಅವರಂತಾರೆ ಸುಖ ಪಾಯಿಜೆ ಅಸೇಲ್ ತರ ಸುಖಾತೆ ಶೋಧ ಥಾಂಬುವ. ನಿಮಗೆ ಸುಖ ಬೇಕಿಯಾಗಿದ್ದರೆ ಅದನ್ನು ಹೊರಗೆ ಹುಡುಕೋದನ್ನು ನಿಲ್ಲಿಸ್ರಿ. ನನಗೆ ಅದರೊಳಗೆ ಸುಖ ಆಗ್ತದೆ, ಇದರೊಳಗೆ ಸುಖ ಆಗ್ತದೆ, ಏನಿಲ್ಲರಿ, ಇವರಿಬ್ಬರು ಹೆಣ್ಮಕ್ಳು ಮದುವೆ ಮಾಡಿ ಎರಡು ಹುಡುಗರಿಗೆ ನೌಕರಿ ಹಚ್ಚಿದ್ವಿ ಅಂದ್ರೆ ನಾವು ಸುಖಿ ಆರಾಮಾದ್ವಿ ಅಂತ. ಅದೇ ನಮ್ಮ ಕೈಯಾಗದ. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಇಲ್ಲೊಂದು ವ್ಯವಸ್ಥಾ ಇದೆ, ಆ ವ್ಯವಸ್ಥಾದಲ್ಲಿ ನಮ್ಮನ್ನು ಒಗೆಯಲ್ಪಟ್ಟು ಭಗವಂತ ನಮ್ಮನ್ನು ಈ ಪ್ರಪಂಚದ ವ್ಯವಸ್ಥೆಯಲ್ಲಿ ಒಗೆದಿದ. ನಮಗಿಂತಲೂ ಮುಂಚೆ ನಮ್ಮ ವ್ಯವಸ್ಥೆ ತಯಾರಾಗಿದೆ, ಅದಕ್ಕೆ ನಾವು ಪ್ರಾರಬ್ಧ ಅಂತೀವಿ. ಈ ನೋಡ್ರಿ, ಪ್ರಾರಬ್ಧಾನುಸಾರವಾಗಿ ನಮಗೆ ಒದಗಿ ಬರ್ತಕ್ಕಂಥ ಪ್ರಸಂಗಗಳು ಹೆಂಗವ ಅಂದ್ರೆ, ಮೊದಲೇದು ತಾಯಿ ಗರ್ಭದೊಳಗಿದ್ದಾಗ ನಿರ್ಣಯ ಆಗಿಬಿಟ್ಟದೆ, ನಾ ಪುರುಷ ಆಗಬೇಕು ಸ್ತ್ರೀ ಆಗಬೇಕು, ಬದಲು ಮಾಡಲಿಕ್ಕೆ ಬರಂಗಿಲ್ಲ. ತಾಯಿ ತಂದೆ ಯಾರು ಅನ್ನೋದ್ರ ಮೇಲಿಂದ ಮಾಮ ಕಾಕ ಅಣ್ಣ ತಮ್ಮ ಅಕ್ಕ ತಂಗಿ ಅವರು ಇವರು ಎಲ್ಲರೂ ರಕ್ತದ ನೆಟ್ವರ್ಕ್ ಆಫ್ ರಿಲೇಷನ್ಶಿಪ್ ಅಂತಾರೆ. ಇದು ಮುಂಚೆ ಆಲ್ರೆಡಿ ಇದೆ, ಅದರೊಳಗೆ ಏನು ವ್ಯತ್ಯಾಸ ಮಾಡ್ಲಿಕ್ಕೆ ಬರಂಗಿಲ್ಲ. ನಮ್ಮ ಮಾಮ ನನಗೆ ಸರಿ ಇಲ್ಲರಿ, ಅನುಕೂಲ ಇಲ್ಲ, ಅದಕ್ಕೆ ನಮ್ಮ ಈ ಮಾಮ ಬೇಡ ಇನ್ನೊಬ್ಬ ಮಾಮ ಬೇಕು ಅಂತ ಮಾರ್ಕೆಟ್ನಾಗ ಹೋದ್ರೆ ಬೇರೆ ಮಾಮ ಸಿಗ್ತಾರೇನ್ರಿ? ಇದ್ದ ಮಾಮನ ಜೊತೆಗೆ ಸಮಾಧಾನದೇ ಇರಬೇಕು. ಆಮೇಲೆ ಮೂರನೇದೇನ ಮೃತ್ಯು, ಎಲ್ಲಿ ಆಗಬೇಕು ಹೆಂಗಾಗಬೇಕು ಪೂರ್ವ ನಿಯೋಜಿತ, ಅದನ್ನು ಬದಲು ಮಾಡಲಿಕ್ಕೆ ಬರಂಗಿಲ್ಲ. ನಾಲ್ಕನೇದ್ದು ಆಯುಷ್ಯ, ಆಯುಷ್ಯದ ಲೆಕ್ಕವನ್ನು ನಾವು ಕ್ಯಾಲೆಂಡರ್ ಡೈ ತಾರೀಕು ತಿಂಗಳು ವರ್ಷ ಹಿಂಗೆ ಮಾಡ್ತೀವಿ. ಆದರೆ ಶಾಸ್ತ್ರದಲ್ಲಿ ಆಯುಷ್ಯದ ಲೆಕ್ಕವನ್ನು ಶ್ವಾಸೋಚ್ಛ್ವಾಸ ಸಂಖ್ಯಾದ ಮೇಲೆ ಮಾಡಿ. ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಒಂದು ತಾಸಿಗೆ 900 ಶ್ವಾಸೋಚ್ಛ್ವಾಸಗಳು, ಅದಕ್ಕನುಸಾರವಾಗಿ ಒಂದು ದಿವಸಕ್ಕೆ 21,600 ಆಗ್ತವೆ. ಅದಕ್ಕನುಸಾರವಾಗಿಯೇ ಪ್ರತಿ ದಿವಸ 21,600 ಭಗವಂತನ ನಾಮ ತಗೋಬೇಕು ಅಂತ. ಶ್ವಾಸೇ ಶ್ವಾಸೇ ರಾಮನಾಮ ಸ್ಮರಾತ್ಮನ್, ಶ್ವಾಸೇ ಶ್ವಾಸೇ ದತ್ತನಾಮ ಸ್ಮರಾತ್ಮನ್ ಅಂತೂ ಹೇಳ್ತಾರೆ. ಒಂದು ಶ್ವಾಸದ ಜೊತೆಗೆ ಒಂದು ನಾಮ ಇರಬೇಕು. ಒಂದು 100 ವರ್ಷಕ್ಕೆ 90 ಕೋಟಿ ಶ್ವಾಸೋಚ್ಛ್ವಾಸ ತಗೋತಿ. ಭಗವಂತ ನಮ್ಮ ಹಣಿ ಮೇಲೆ ಬರೆದಿಟ್ಟಾನ, ನೀನು ಈ ದೇಹದಲ್ಲಿದ್ದು ಇಷ್ಟು ಶ್ವಾಸೋಚ್ಛ್ವಾಸ ತಗೋಬೇಕು. ಸಮರ್ಥರು ರಾಮದಾಸ್ ಸ್ವಾಮಿಗಳು ಒಂದು ಕಡೆಗೆ ಬರೀತಾರೆ, ಸರತ ಸಂಚಿತಾತ ಶೇಷ ನಾಹಿ ಕ್ಷಣಾಚ ಅವಕಾಶ ಭರತಾ ನ ಭರತಾ ನಿಮೇಶ ಜಾವೇಚಿದಾಗಿ. ಪ್ರಾರಬ್ಧ ಮುಗೀತು ಅಂದರೆ ನಾಹಿ ಕ್ಷಣಾಚ, ಒಂದು ಕ್ಷಣದ ಅವಕಾಶ ಇರಂಗಿಲ್ಲ. ಭರತಾ ನ ಭರತಾ ನಿಮೇಶ, ಒಂದು ಮಿನಿಟ್ ಇನ್ನೂ ಆಗಿಲ್ಲ ಆಗಿಲ್ಲ ಅನ್ನೋದ್ರಾಗನ ಜಾವಿ ಹೋಗಲೇಬೇಕಾಗ. ಸಣ್ಣವರಿರ್ಬೋದು, ದೊಡ್ಡವರಿರ್ಬೋದು, ಮುದುಕರಿರ್ಬೋದು ಅಥವಾ ಕೂಸಿರ್ಬೋದು, ಗರ್ಭರಾಗಿರ್ಬೋದು, ಪ್ರತಿಯೊಬ್ಬರದು ಆಯುಷ್ಯ ನಿಶ್ಚಿತದ. ಆಮೇಲೆ ಇನ್ನೊಂದು ಮುಂದಿನ ಎರಡೇನು ಅಂದ್ರೆ, ಈ ದೇಹಕ್ಕೆ ಒದಗಿ ಬರ್ತಕ್ಕಂಥ ಸುಖ ದುಃಖ ನಿಶ್ಚಿತ. ಈಗ ನಮಗೆ 108 ರೋಗವರಿ ಒಳಗೆ, ನಮಗೆ ಶುಗರ್ ಅದ, ಬಿ ಪಿ ಅದ, ಅದೇ ರೀತಿ ಹಾರ್ಟ್ ಆಪರೇಷನ್ ಆಗ್ಯದ. ಈ ನಮ್ಮದು ಲಿವರು 80% ಡ್ಯಾಮೇಜ್ ಆಗ್ಯದ, 20%ಲೇ ನಡೆದದ. ಆಮೇಲೆ ನಮ್ಮ ಇದಕ್ಕೇನದ ಜಠರಕ್ಕೆ ಹೋಲ್ಸ್ ಅವ, ಬ್ಲೀಡಿಂಗ್ ಆಗ್ತದಂತ ಡಾಕ್ಟರ್ ಅಲ್ಲಿಂದ. ಮೊಣಕಾಲು ನೋವು ಅದ, ಇಲ್ಲಿ ಎರಡು ನರ ಏನವಲ್ಲ ಅವು ವೇನ್ಸು ಒಂದು ಬ್ಲಾಕ್ ಆಗಿದೆ, ಒಂದರಲ್ಲಿ ನಡೆದವು. ಏನು ಮಾಡವ್ರೇನು, ಸಮಾಧಾನಲೇ ಇರಬೇಕೋ ಅಸಮಾಧಾನಲೇ ಇರಬೇಕೋ ಇದು ನಮ್ಮ ಕೈಯಾಗದ. ಇಂಥವು ಇನ್ನೂ ಎಷ್ಟು, ಒಂದು ಸಹಜವಾಗಿ ನಮಗೇನು ಅನ್ನಿಸ್ತೀವಿ ಅಂದರೆ ನಮಗೆ ತಿಳಿಲಿಕ್ಕತ್ತಾಗಿಂದ ಇವತ್ತಿನ ತನಕ ನಮಗೆ ಈ ಕಾಯಿಲೆ, ಅದೇ ರೀತಿ ಆಕ್ಸಿಡೆಂಟು ಮತ್ತು ನಮ್ಮ ಜೀವನದಲ್ಲಿ ಒದಗಿ ಬಂದಿರತಕ್ಕಂಥ ಆಘಾತಗಳು ಇಲ್ಲೇ ಈ ನದಿ ಒಳಗೇ ನಾನು ಸತ್ತು ಉಳಿದೀನಿ. ನಾನು ಅಡಿಗೆ ಶ್ರೀನಿವಾಸ ಅಂತಿದ್ದ, ಇಬ್ಬರು ದಿನ ಈಸ್ಲಿಕ್ಕೆ ಹೋಗ್ತಿದ್ವಿ, ಸ್ನಾನಕ್ಕೆ ಹೋಗ್ತಿದ್ವಿ. ಆವತ್ತು ಸ್ವಲ್ಪ ನದಿ ಪ್ರವಾಹ ಜೋರಿತ್ತು, ಈ ತುಂಗಾ ನದಿ ಪ್ರವಾಹ ಭಾಳ ಜೋರು ಇರ್ತದೆ. ಇದು ಎಷ್ಟು ಜೋರಲ್ಲೇ ಹೋಗ್ತದಂದ್ರೆ ಭದ್ರಾ ನದಿ ನಿಂತು ಬಿಡ್ತಾರೆ. ಅಸಲ ನಾವು ಈಸ್ಲಿಕ್ಕೆ ಹೋದ್ವಿ, ದಿನ ಈಶಾಡ್ತಿದ್ವಿ. ಆವತ್ತು ಅವನು ಸ್ವಲ್ಪ ಶಳುವಿಗೆ ಭಾಳ ಅದ ಅಂತಕೊಂಡು ಗಾಬರಿಯಾಗಿ ಹಿಂತಿರುಗಿ ಹೋದ. ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಹೋದೆ, ಶಳುವಿಗೆ ಸಿಕ್ಕೆ.
ಕೈ ಕಾಲು ಬಡದು 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 76ನೇ ಇಸ್ವಿಯಲ್ಲಿ ಕೈ ಕಾಲೆಲ್ಲ ಸೋತ್ ಸುಣ್ಣಾದು ಒಂದ್ಸಲ ಮುಣಿಗಿ ಮ್ಯಾಲೆದ್ದೆ ನಮಗೆ ಅನ್ನಿಸ್ತು ಇನ್ನು ಉಳ್ಯಂಗಿಲ್ಲ ಆ ಅಂದಿರೋ ಶಬ್ದ ನಮ್ಮ ತಲೆಯಾಗಿ ಇನ್ನೂ ಹತ್ತು ಹೋದ್ರೆ ಹೋಗಲಿ ಅಂತ ಅಂದು ಎರಡು ಸಲ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂದದ್ದು ನೆನಪದ ಮೂರನೇ ಸಲ ಅನ್ಕಾನ್ಸಿಯಸ್ ಆದೆ ತೇಲ್ಕೋತ ಹೋದೆ ಮುಂದ್ಕೋತ ಹೋಗೋದಕ್ಕೊಂದು ಗಿಡ ಗಿಡಕ್ಕೆ ಹತ್ಕೊಂಡು ನಿಂತೆ ಎಚ್ಚರ ಬಂತು ಎದ್ದು ನಿಂತೆ ಅವ ಮ್ಯಾಲೆ ನಿಂತು ಹೌದ್ರು ಹೋದ್ರೆ ಹೌದ್ರು ಹೋದ್ರೆ ಅಲ್ಲಿ ಕತ್ತಿದ್ದ ನಾ ಇನ್ನೂ ಹೋಗಿಲ್ಪ ಅಲ್ಲಿ ಆ ಬಟದಾಗ ಒಂದು ಟ್ಯೂಬ್ ಅದ ಅದನ್ನ ತೊಗೊಂಡು ಬಾಯಿಲಿ ಅಂತ ಅವ್ನು ತಂದ ಟ್ಯೂಬ್ ಹೋಗೋದು ಹಿಂಗೆ ಅದು ಗಟ್ಟಿ ಹಿಂಗೆ ಜಿಗಿದು ಹಿಡ್ಕೊಂಡು ಭದ್ರಾ ನದಿಯೊಳಗೆ ಹೋಗಿ ಮತ್ತೆ ಮ್ಯಾಲೆ ಬಂದೆ ಗುರುಗಳು ಬಂದು ಬೋಳಿ ಮಗಲ ನೀ ಸತ್ತಿದ್ದೆ ಅಂದ್ರೆ ನಿಮ್ಮ ಮನೆಯವರೆಲ್ಲ ನನ್ನ ಹೆಸರು ನಿಮ್ಮ ಕೃಪಾರಿ ಅಂತೆ ಹಿಂಗೆ ಎಷ್ಟೋ ಸಲ ಸತ್ಸತ್ತು ಉಳಿದ್ವಿ ಎಂಥೆಂಥ ಆಘಾತಗಳಿಗೆ ನಾವು ತುತ್ತಾಗಬೇಕಾಗಿ ಬಂದ್ರು ಆದರೆ ಆಯುಷ್ ಇನ್ನೂ ಅದ ಹಾರ್ಟ್ ಆಪರೇಷನ್ ಆಯಿತು ಐ ಸಿ ಯುದೊಳಗೆ ಹಾಕಿದರು ನನ್ನ ಸುತ್ತಲೂ ಅಲ್ಲಿ ಪ್ರಸಿದ್ಧ ಡಾಕ್ಟರು ಅರ್ಥಾತ್ ಏನು ಅಂದರೆ ಒಬ್ಬರು ಪ್ರಸಿದ್ಧ ಡಾಕ್ಟರ್ ಇದ್ರಲ್ಲೇ ಅವರು ಮಾಡಿರೋ ಆಪರೇಷನ್ನು ಎಂದೂ ಫೇಲ್ ಆಗುವುದಿಲ್ಲ ಅಂತ ಬಹಳಷ್ಟು ಪ್ಯಾಕೇಜು ಅವ್ರದ್ದು ಅವರು ಮಾ ಇದನ್ನು ಮಾಡಿದ್ರು ಆಪರೇಷನ್ನು ಮಾಡಿದ್ದು ಮೂರು ಪೇಷಂಟ್ ನನ್ನ ಸುತ್ತಮುತ್ತಲು ಹೋದು ನಾವು ಉಳಿದ್ವಿ ಈ ಶರೀರಕ್ಕೆ ಒದಗಿ ಬರ್ತಕ್ಕಂಥ ಸುಖ ದುಃಖ ಅನ್ನೋದೇನದನೋ ನಿಶ್ಚಿತವಾದ ಆ ಸ್ವೀಟ್ ಮಾಲ್ಟ್ ಮಾಲಕ್ಕನ ಶುಗರ್ ಪೇಷಂಟ್ ಇದ್ದ ಅಂದ್ರೆ ಡಾಕ್ಟ್ರು ಅವನ ಕಿವಿಯೊಳಗೆ ಹೇಳಿಟ್ಟಿರ್ತಾರೆ ಸಕ್ರಿ ತಿಂದಿ ಅಂದ್ರೆ ನಮಗೂ ಹೇಳಿ ಡಾಕ್ಟ್ರು ಗುರುಗಳ ಸಕ್ರಿ ತಿಂದ್ರಿ ಅಂದ್ರೆ ಲಗ ಹೋಗಿತ್ತೀರಿ ಅಂತ ಸಕ್ರಿ ನೋಡಿದ ಕೂಡಲೇ ಗುರು ಆ ಡಾಕ್ಟ್ರ್ ಶಬ್ದ ನೆನಪು ಬರ್ತಾವ ಇನ್ನು ಕೊನೆಯದು ಯಾವುದು ಅಂದ್ರೆ ನಮ್ಮ ತಾಯಿ ಗರ್ಭದೊಳಗೆ ಇರಬೇಕಾದ್ರೆ ನಮ್ಮ ಮೆದುಳು ಎಂಥದ್ದಾಗಬೇಕು ಅನ್ನೋದೇನದಲ್ಲ ನಿಶ್ಚಿತ ಆಗಿಬಿಟ್ಟು ಈ ಪ್ರಾರಬ್ಧದ ಚೌಕಟ್ಟಿನಲ್ಲೇ ನಾವು ಜೀವನ ಕೆಲವರು ಪ್ರಶ್ನೆ ಮಾಡ್ತಾರೆ ಈ ಪ್ರಾರಬ್ಧನ ಎಲ್ಲದಕ್ಕೂ ನಾವು ಪ್ರಾರಬ್ಧ ಅಂದ್ರೆ ಪುರುಷಾರ್ಥಕ್ಕೆ ಏನು ಅವಕಾಶ ಇಲ್ಲೇನ್ರಿ ಅಂತ ಕೇಳ್ತಾರೆ ಪುರುಷಾರ್ಥಕ್ಕೂ ಅವಕಾಶ ಮಹಾರಾಜರು ನಾಲ್ಕು ಮಂದಿ ಇಸ್ಪೇಟೆ ಆಡ್ಕೋತ ಕೂತಾರೆ ಎಲ್ಲರ ಮುಂದೆ ಟಿ ಪಿಸ್ ಹೋಗಿತಾರೆ ಹಿಂಗೆ ಎಲ್ಲರೂ ತಮ್ಮ ತಮ್ಮ ಮುಂದೆ ಬಂದದ್ದು ಇಸ್ಪೇಟ್ ತೊಗೊಂಡು ಆಟ ಆಡ್ತಾರೆ ಆಟ ಆಡುವ ಹೊತ್ತಿನಾಗ ಒಬ್ಬ ಅಂತ ನನಗೆ ಒಂದು ಎಕ್ಕ ಬಂದಿದ್ರೆ ನಾನೇ ಗೆದೀತಿದ್ದೆ ಬಂದದೇನು ಬಂದಿಲ್ಲ ಸುಮ್ ಕೂಡ ಪುರುಷಾರ್ಥ ಏನು ಇವು ಕೈಯಾಗಿ ಯಾವ ಕಾರ್ಡ್ ಬಂದವೋ ನಿಮ್ಮ ಪ್ರಾರಬ್ಧ ಮಕ್ಕಳಿಲ್ಲ ಇಲ್ಲ ಮಗ ದಡ್ಡಿದ್ದಾನ ಇದ್ದ ಬರೇ ಹೆಣ್ಮಕ್ಕಳವ ಭಗವಂತ ನಿಚ್ಛ ಬರೇ ಗಂಡ ಮಕ್ಕಳವ ಭಗವಂತ ನಿಚ್ಛ ಮಾತು ಕೇಳಂಗಿಲ್ಲ ಇದು ಯೂನಿವರ್ಸಲ್ ಅದ ರೀ ಮಕ್ಕಳು ಮಾತು ಕೇಳಂಗಿಲ್ಲ ಅನ್ನೋದು ಯೂನಿವರ್ಸಲ್ ಅದ ಕಂಪ್ಲೇಂಟ್ ನಮ್ಮ ಮುಂದೆ ದಿನ ಇಂಥವ್ ನನ್ನ ಮಗ ಮಾತು ಕೇಳಂಗಿಲ್ರಿ ನನ್ನ ಮಗ ನೋಡ್ರಿ ಅದಕ್ಕೆಲ್ಲ ನಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂಡಾಗಿ ಏನು ಅರ್ಥ ಇಲ್ಲ ಪ್ರಾರಬ್ಧ ಅರ್ಥಾತ್ ಏನು ಅಂದರೆ ಇದು ಒದಗಿ ಬಂದಿರೋದೇನಸು ಮೆದುಳು ತಾಯಿ ಗರ್ಭದೊಳಗಿದ್ದಾಗ ನಿರ್ಮಾಣ ಆಗಿಬಿಟ್ಟು ಮಗ ದಡ್ಡಿದ್ದಾನಂತ ನೀವು 10 ಟ್ಯೂಷನ್ ಹಚ್ಚಿದ್ರು ಅವೇನು ಐನ್ಸ್ಟೈನ್ ನ್ಯೂಟನ್ ಆಗೋದಿಲ್ಲ ಅವೇನಪ್ಪ ದೊಡ್ಡ ಶಾಸ್ತ್ರಿ ಪಂಡಿತ ಆಗೋದಿಲ್ಲ ಸುಮ್ಮನೆ ನನ್ನ ಕಡೆಗೆ ಮೆಂಟಲಿ ರಿಟೈರ್ ಇರೋ ಹುಡುಗನ್ ತೊಗೊಂಬರ್ತಾರೆ ಸಣ್ಣ ಸಣ್ಣ ಅವ್ರ ಜನ್ಮತ ಮೆಂಟಲಿ ರಿಟೈರ್ ಇರ್ತಾವೆ ಇದ್ರ ಸಲುವಾಗಿ 10 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಏನಾಗ ನೀವು ಏನೂ ಖರ್ಚು ಮಾಡಬೇಡ ಅಂದರೆ ಏನು ಮಾಡಬೇಕು ಅಂದರೆ ಆ ಕೂಸಿನ ಮುಂದೆ ಇಟ್ಕೊಂಡು ಸಮಾಧಾನಲೇ ಇರಲಿಕ್ಕೆ ನೀವು ಕಲೀರಿ ಅಂತ ನೀವು ಸಮಾಧಾನಲೇ ಇರಲಿಕ್ಕೆ ಬರಬೇಕು ಆ ಕೂಸಿನ ನಾವು ಇದನ್ನು ಮಾಡಿ ಅದನ್ನು ಸುಧಾರಿಸಿ ಅದನ್ನು ಶಾಣ್ಯಾನ ಮಾಡು ಅವನು ಕಲಿಸಿ ಅವನ ನೌಕರಿ ಹೆಚ್ಚಿ ಅವನ ಮದುವೆ ಮಾಡಿ ಮಹಾರಾಜ ಹೇಳ್ತಿದ್ರು ನಾವು ನಮ್ಮ ಮಹತ್ವಾಕಾಂಕ್ಷೆಗಳ ಬೆನ್ನು ಹತ್ತಿಕೊಂಡು ಹೋದ್ವಿ ಅಂದರೆ ನಮ್ದು ಏನಾಗಂಗಿಲ್ಲ ಕಡಿತನಕನೂ ಸಮಾಧಾನ ಆಗಂಗ ಆದ್ದರಿಂದ ನಾವು ಏನು ಮಾಡಬೇಕು ಅಂದ್ರೆ ನಮ್ಮ ಪ್ರಾರಬ್ಧದ ಚೌಕ ಹಂಗಾದ್ರೆ ಏನು ಮಾಡಬೇಕು ಇಸ್ಪೇಟ್ ಆಡೋದು ಏನು ಮಾಡಬೇಕು ಅಂದ್ರೆ ಬಂದಿರೋ ಇಸ್ಪೇಟ್ಲೆ ಶಾಣ್ಯಾತನದಲ್ಲಿ ಆಟ ಆಡ್ಲಿಕ್ಕೆ ಬರೋದಕ್ಕೆ ಪುರುಷಾರ್ಥ ಅಂತ ಯಾರು ಬಂದು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಹೆಂಗವರು ಹಂಗೆ ಇಟ್ಕೊಂಡು ಸಮಾಧಾನಲೇ ಇರ್ಲಿಕ್ಕೆ ಬರೋದೇ ಪುರುಷಾರ್ಥವೇ ಹೊರತು ನನಗೆ ಹೆಂಗೆ ಬೇಕು ಹಂಗೆ ನಾನು ಪ್ರಪಂಚವನ್ನು ಸುಧಾರಿಸಿಕೊಂಡು ಸುಖಿ ಆಗ್ತೀನಿ ಅನ್ನೋದ್ರಲ್ಲಿ ಏನೋ ನಮಗೆ ಸೆಲ್ಫ್ ಹಿಪ್ನೋಟೈಸೇಷನ್ ಆಗಿದನೋ ಇದೇ ಏನು ಮಾಡ್ತಾರೆ ನಮ್ಮನ್ನು ಆಯುಷ್ಯ ತುಂಬ ದುಃಖಕ್ಕೀಡು ಮಾಡಿದೆ ಅಂದರೆ ಏನು ಮಾಡಬೇಕು ನಾವು ಅಂದರೆ ಇಷ್ಟೆಲ್ಲ ಪ್ರಾರಬ್ಧದ ಚಕ್ರದಲ್ಲಿ ಸಿಕ್ಕರೂ ಸಹಿತ ನಾವು ಯಾರು ಈ ನಮ್ಮನ್ನು ಈ ರೀತಿಯಾಗಿ ಆ ಭಗವತ್ ಚಕ್ರದಲ್ಲಿ ಸಿಗಿಸಿದಾರೋ ಅವನಿಗೆ ಶರಣು
ಆ ಭಗವಂತನಿಗೆ ಶರಣ ಹೋಗ್ಬೇಕು. ಅವನ ಅನುಗ್ರಹದಿಂದ ನಮಗೇನು ದುಡ್ಡು ಬರ್ತ ಅಂತಲ್ಲ, ಅಥವಾ ನಮ್ಮ ಪ್ರಪಂಚ ಸುಧಾರಿಸ್ತ ಅಂತಲ್ಲ. ಭಗವಂತ ನಮ್ಮ ಪ್ರಪಂಚ ಸುಧಾರಿಸ್ಲಿಕ್ಕಿಲ್ಲ. ಹೆಂಗದನು ಹಂಗೆ ಠೇವಿಲೆ ಅನಂತೆ ತೈಸೇಚಿ ರಹಾವೇ ಚಿತ್ತಿ ಅಸೋದ್ಯಾವೇ ಸಮಾಧಾನ. ಭಗವಂತ ಎದಕ್ಕಿದ್ದಾನೆ ಅಂದರೆ ಅವನಿಗೇನು ಸಂತೋಷ ಅನ್ನಿಸ್ತದೆ, ಉತ್ಸಾಹ ಅನ್ನಿಸ್ತದೆ ಅಂದರೆ ನಾವು ಏನಾದರೂ ಅವನ ಹತ್ರ ಕೇಳ್ತೀವಿ ಅದಾಗಬೇಕು ಇದಾಗಬೇಕು, ಅವನು ಸಣ್ಣ ಮಾದಿ ಮಾಡಿಕೊಂಡು ಒಂದೊಂದು ಸಲ ಹೂ ಅಂತಾನೆ. ಆದರೆ ಅವನಿಗೆ ಅದರೊಳಗೆ ಸಮಾಧಾನ ಆಗೋದಿಲ್ಲ. ನಾವು ಮತ್ತು ಏನಾಗಬೇಕು, ಭಗವಂತ ನೀ ಹೆಂಗೆ ಪರಿಸ್ಥಿತಿ ಕೊಟ್ಟಿವೋ ಆ ಪರಿಸ್ಥಿತಿಗಳು ನನಗೆ ಸಮಾಧಾನದಲ್ಲೇ ಇರುವಂಥ ಅನುಗ್ರಹ ಮಾಡಿ. ಆದ್ದರಿಂದ ಒಂದು ಪ್ರಶ್ನೆ ಏನದ ಅಂದರೆ, ಹಂಗಾರೆ ಪರಿಸ್ಥಿತಿ ಸುಧಾರಿಸ್ಕೊಂಡು ಸುಖಿ ಆಗಬೇಕು ಅಥವಾ ಮನಸ್ಥಿತಿಯನ್ನು ಸುಧಾರಿಸ್ಕೊಂಡು ಸುಖಿ ಆಗಬೇಕು? ನಾವು ಮನಸ್ಥಿತಿಯನ್ನು ಸುಧಾರಿಸ್ಕೊಂಡ ಸುಖಿ ಆಗಬೇಕು. ಹಂಗಾರೆ ಅದಕ್ಕೆ ಏನು ಮಾಡಬೇಕು ಅಂದರೆ, ದಿ ಓನ್ಲಿ ರೆವಲ್ಯೂಷನ್ ಇದ್ ದಿ ಇನ್ನರ್ ರೆವಲ್ಯೂಷನ್. ಅಂತರಂಗದಲ್ಲಿ ಕ್ರಾಂತಿ ಆಗದ ಹೊರತು ನಮ್ಮ ಮನಸ್ಸು ಸಂಪೂರ್ಣ ಉಲ್ಟ ಆಗ ನಮಗೆ ಅನಿಸ್ಬೇಕು. ಈಗೇನು ನಾನು ವಿಚಾರ ಮಾಡ್ಲಿಕ್ಕತ್ತಿನೋ ಇದೆಲ್ಲ ತಪ್ಪದ, ನನ್ನ ವಿಚಾರ ಎಲ್ಲ ದೇಹ ಬುದ್ಧಿ ವಿಚಾರ ಆಗಿರೋದ್ರಿಂದ ಇದ್ರ ದಿಶಾನ ತಪ್ಪಿದೆ. ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ, ಭಗವಂತನಿಗೆ ಗುರುಗಳಿಗೆ ಸದ್ಗುರುಗಳಿಗೆ ಶರಣ ಹೋಗಬೇಕು. ಅವ್ರಿಗೇನು ಹೇಳ್ತಾರೋ, ಅರ್ಥಾತ್ ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಸತ್ಪುರುಷರ ದೃಷ್ಟಿಯಿಂದ ಜೀವನದ ಮೌಲ್ಯ ನಮಗೆ ಅರಿಲಿಕ್ಕೆ ಬರಬೇಕು. ಇವತ್ತು ಈ ವೈಜ್ಞಾನಿಕ ಸಂಸ್ಕೃತಿ ನಮ್ಮ ದೇಹ ಬುದ್ಧಿಯನ್ನು ದಿವಸಕ್ಕೆ ದಿವಸಕ್ಕೆ ಹೆಂಗೆ ಅರ್ಥಾತ್ ಏನು ಅಂದ್ರೆ ಬೆಳೆಸ್ಕೋತ ಹೊಂಟದ ನೋಡ್ರಿ. ಎಷ್ಟರೇ ತಿನ್ನು ವಾಸನೆ, ಎಷ್ಟರೇ ಅರ್ಥಾತ್ ಏನು ಅಂದ್ರೆ ಅಗ್ದಿ ಕನಿಷ್ಠ ವಿಚಾರಗಳ ವಾಸನೆ, ಎಷ್ಟು ನಮೂನಿ ತಿನ್ನೋದದು ಅಂತ. ಎಲ್ಲಿ ಬೇಕಲ್ಲಿ ಮಾರ್ಕೆಟ್ನಾಗ ನಾವು ನೋಡ್ತೀವಿ, ರಸ್ತೆದಾಗ ನಿಂತ್ಕೊಂಡು ಗಟಾರ ಮಗ್ಗಲ್ಲಿ ನಿಂತ್ಕೊಂಡು ಏನೇನೋ ಏನೇನೋ ತಿಂತಿರ್ತಾರೆ. ಮನೆಯೊಳಗೆ ಎಂಥ ಪವಿತ್ರವಾಗಿರೋ ಶುದ್ಧವಾಗಿರೋ ಆಹಾರ ಇರ್ತದೆ. ಆಹಾರದಲ್ಲಿ ನಾಲ್ಕು ದೋಷವ ಅಂತ, ಒಂದು ಸಂಗ್ರಹ ದೋಷ, ಒಂದು ಸಂಸ್ಕಾರ ದೋಷ, ಒಂದು ಸಹಪಂಕ್ತಿ ದೋಷ, ಒಂದು ಸ್ವಾಭಾವಿಕ ದೋಷ. ಸಂಗ್ರಹ ದೋಷ ಅಂದರೆ ಅವ್ರು ದುಡ್ಡು ಹೆಂಗೆ ಗಳಿಸ್ಯಾರೋ ಅನ್ನೋದ್ರ ಮೇಲಿಂದ ಅವರ ಅನ್ನ ಉಣ್ಣವನ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. ನಾವು ಯಾರಾದರೂ ಊಟಕ್ಕಾದ ಕೂಡ ಶ್ರೀಮಂತರು ಊಟಕ್ಕಾದ ಕೂಡ ಅವ್ರ ಖುಷಿಲೇ ಹೋಗಬಾರ್ದು. ಅವ್ರು ಹೆಂಗೆ ದುಡ್ಡು ಗಳಿಸ್ಯಾರ ಅನ್ನೋದನ್ನು ನೋಡಿದ್ರೆ ಅವ್ರ ಸೂಕ್ಷ್ಮವಾಗಿ ಸಂಸ್ಕಾರ ದೋಷ ಎರಡನೇದ್ದು. ಅಡುಗೆ ಮಾಡೋರು ಹೆಂಗೆ ಅಡುಗೆ ಮಾಡ್ಲಿಕ್ಕತ್ತಾರೆ, ಯಾವ ಮನೋಭಾವನೆಯಿಂದ ಅಡುಗೆ ಮಾಡ್ಲಿಕ್ಕತ್ತಾರ ಅನ್ನೋ ಪರಿಣಾಮ ಏನದ ಉಣ್ಣವನ ಮೇಲೆ. ಹೋಟೆಲ್ನಾಗ ಇತ್ಯಾದಿಗಳೆಲ್ಲ ಅಡುಗೆ ಮಾಡೋರು ನಮ್ಮ ಕಡೆಯಿಂದ ಲಾಭ ಮಾಡ್ಕೋಬೇಕು ಅಂತ ಮಾಡ, ನಮ್ಮದು ಲೋಭ ಬೆಳೀತಾ ಅದರಿಂದ. ಮೂರನೇ ಸಹಪಂಕ್ತಿ ದೋಷ, ತಮ್ಮದು ಪಂಕ್ತಿ ಲಾಭ ಆಗಬೇಕು ನಮಗೆ ಅಂತಿರ್ತಾರೆ ನೋಡಿ ದೊಡ್ಡವ್ರದ್ದು ಪಂಕ್ತಿ ಲಾಭ. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದರೆ ಅವ್ರದ್ದು ನಮ್ಮ ಅನ್ನದ ಮೇಲೆ ದೃಷ್ಟಿ ಬಿದ್ದರೆ ನಮ್ಮ ಅನ್ನ ಪವಿತ್ರ ಆಗ್ತದೆ. ಇನ್ನು ಎಲ್ಲೆಲ್ಲೋ ಹೋಟೆಲ್ನಾಗ ಕೂತ್ಕೊಂಡು ನಮ್ಮ ಮಗ್ಗಲ್ದಾಗ ಯಾರ್ಯಾರೋ ಬಂದು ಕೂತ್ಕೊಂಡು ಅವರು ನಾವು ಅಲ್ಲಿ ಕೂತ್ಕೊಂಡು ಊಟ ಮಾಡಿದರೆ ತಿಂದರೆ ಅವ್ರ ದೃಷ್ಟಿ ನಮ್ಮ ಅನ್ನದ ಮೇಲೆ ಬಿದ್ದರೆ ಅವ್ರ ದೋಷಗಳೆಲ್ಲ ನಮ್ಮ ಅನ್ನದಲ್ಲಿವೆ. ಸ್ವಾಭಾವಿಕ ದೋಷ, ಸ್ವಾಭಾವಿಕವಾಗಿ ಅನ್ನದಲ್ಲಿ ದೋಷ ಇರ್ತಾವೆ, ಈರುಳ್ಳಿ ಬೆಳ್ಳುಳ್ಳಿ ಅದು ಇದು ಮದ್ಯ. ಅರ್ಥಾತ್ ಏನು ಅಂದರೆ ಅಭಕ್ಷ್ಯ ಭೋಜನ ಮಾಡಬಾರ್ದು, ಅಭಕ್ಷ್ಯ ಭಕ್ಷಣ ಮಾಡಬಾರ್ದು, ಅಪೇಯ ಪಾನ ಮಾಡಬಾರ್ದು. ಮತ್ತು ಹಂಗಾರೆ ಇಷ್ಟೆಲ್ಲ ಇದ್ದಾಗೂ ನಾವು ಮತ್ತು ಹೊರಗೆ ಅಡ್ಡಾಡೋರು ಹೋಟೆಲ್ನಾಗ ಊಟ ಮಾಡೋರು ಹೆಂಗೆ ಮಾಡ್ಬೇಕ್ರಿ ಅಂದರೆ ಅದಕ್ಕೊಂದ ಉಪಾಯ ಅದು. ಅರ್ಥಾತ್ ನಾವು ಅಲ್ಲಿ ಸಾತ್ವಿಕವಾದ ಆಹಾರ ತಗೋಬೇಕು, ನಾಲಿಗೆ ರುಚಿಗನುಸಾರವಾಗಿರ್ತಕ್ಕಂಥದ್ದು ಏನಾದರೂ ತಿನ್ಲಿಕ್ಕೆ ಹೋಗಬಾರ್ದು. ದೇಹವನ್ನು ದೇಹಾಭಿಮಾನ ಕಡಿಮೆ ಮಾಡ್ಕೋಬೇಕು ಅನ್ನೋದೇ ನಮ್ಮದು ಉದ್ದೇಶ ಆಗಿದ್ದರೆ ಅನ್ನ ಸಾರು ಅಥವಾ ಏನೋ ಒಂದು ಚಪಾತಿ ಪಲ್ಯ ತಗೊಂಡು ಅದನ್ನು ಭಗವಂತಗೆ ನೈವೇದ್ಯ ಮಾಡಿ ತಗೋಬೇಕು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಂ ಆಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಭಗವಂತ ಹೇಳ್ತಾರೆ. ಅದನ್ನು ಭಗವಂತಗೆ ನೈವೇದ್ಯ ಮಾಡಿ, ಭಗವಂತ ಇವತ್ತು ಅನಿವಾರ್ಯವಾದ ಪ್ರಸಂಗದ ನೀನು ನನ್ನ ಮನಸ್ಸನ್ನು ಇದರಿಂದ ಅಶುದ್ಧಗೊಳಿಸಬೇಡ ಅನ್ನೋ ಪ್ರಾರ್ಥನೆ ಮಾಡಿ ನಾವು ಊಟ ಮಾಡಿದರೆ ಅಗದಿ ಎಷ್ಟು ಅವಶ್ಯಕತೆ ಅದನ್ನು ಅಷ್ಟ ಊಟ ಮಾಡಿದರೆ ಆ ಅನ್ನ ಬಾಧಿಸೋದಿಲ್ಲ. ಈ ರೀತಿಯಾಗಿ ನಾವು ಅನ್ನವನ್ನು ಅರ್ಥಾತ್ ಏನು ಅಂದರೆ ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳ್ತಾರೆ. ಜೈಸಾ ಖಾವೆ ಅನ್ನ ವೈಸಾ ಹೋವೆ ಮನ್ನ. ಆದ್ದರಿಂದ ಇವೆಲ್ಲ ವಿಚಾರಗಳ ಕಡೆಗೆ ನಾವು ಲಕ್ಷ್ಯ ತೆಗೆದು ಹಾಕಿವಿ. ಇದೇ ಇವತ್ತಿನ ವೈಜ್ಞಾನಿಕ ಸಂಸ್ಕೃತಿ ಮತ್ತು ಈ ಭೌತಿಕ ಸಂಸ್ಕೃತಿಗಳು ಭಾಳ ದೊಡ್ಡದಾಗಿರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ ಮೇಲಾಗಿರ್ತಕ್ಕಂಥ ಆಘಾತಗಳು. ಒಂದು ಕಡೆಗೆ ಹೇಳಿದ್ದಾರೆ ನಮ್ಮದು ವೇಷಭೂಷ ಸಹಿತ ಹೆಂಗಿರಬೇಕು, ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ ಚ ವಕಾರೈ ಪಂಚಬಿರ್ಯೇವ ನರೋಯಾತಿ ಗೌರವ.
ವಸ್ತ್ರ ವಪುಷನ ದೇಹ ವಸ್ತ್ರೇಣ ವಪುಷ ವಾಚ ಮಾತಾಡುವ ಶಬ್ದಗಳು ಇನ್ನೊಬ್ಬರು ಮನಸ್ಸಿಗೆ ನೋವಾಗುವಂಗೆ ಮಾತಾಡಿದ್ವಿ ಅಂದ್ರೆ ಅವರ ಅಂತಃಕರಣದಾಗಿರ್ತಕ್ಕಂಥ ಭಗವಂತನ ಮನಸ್ಸನ್ನು ನೋಯಿಸಿದಂಗ. ಯಾಕಂದ್ರೆ ಭಗವಂತ ಅಂತಾನೆ ಇಂದ್ರಿಯಾಣ ಮನಶ್ಚಾಸ್ಮಿ, ನಾ ಇಂದ್ರಿಯಗಳಲ್ಲಿ ಮನಸ್ಸಿದ್ದೀನಿ ಅಂತ. ಆ ಭಗವಂತನನ್ನು ನೋಯಿಸಿದಂಗೆ ಇನ್ನೊಬ್ಬರಿಗೆ ಮನಸ್ಸಿಗೆ ದುಃಖ ಆಗುವಂಗೆ ನಾವು ಮಾತಾಡಿದರೆ ಆ ಭಗವಂತನ ಮನಸ್ಸನ್ನು ನೋಯಿಸಿದಂಗೆ ಆಗ್ತದೆ. ಆದ್ದರಿಂದ ವಸ್ತ್ರೇಣ, ನಮ್ಮ ವಸ್ತ್ರಭೂಷಣಗಳು ಹೆಂಗಿರ್ಬೇಕು ನಾವು ನೋಡ್ತೀವಿ, ಹೆಂಗೆಂತ ಡ್ರೆಸ್ ಹಾಕೊಂಬಂದು ನಾನು ಅಗ್ದಿ ಹೇಳಬಾರ್ದು ಅನ್ನು ಪಾರ್ಲಿಮೆಂಟರಿ ಆಗ್ತದೆ. ಆದರೂ ಏನು ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಂಗಾಗಿದೆ ಅಂದ್ರೆ ಬಾರ್ಬರ್ಸ್ ಆ್ಯಂಡ್ ಟೇಲರ್ಸ್ ಮೇಕ್ ಮ್ಯಾನ್ ಅಂತ. ಇದು ನಿಮಗೆ ಅರ್ಥ ಆಗಿದೆ ಎಲ್ಲರಿಗೂ, ಇದು ನಾ ಇನ್ನೇನು ಅದನ್ನ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆ ಇಲ್ಲ. ಟೇಲರ್ಸ್ ಆ್ಯಂಡ್ ಬಾರ್ಬರ್ಸ್ ಮೇಕ್ ಮ್ಯಾನ್ ಅಂತ. ಅದರಿಂದ ನಮ್ಮ ವ್ಯಕ್ತಿತ್ವವನ್ನು ನಾವು ಸಮಾಜ ಮುಂದಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹೊರತು ನಮ್ಮಲ್ಲಿರ್ತಕ್ಕಂಥ ಸದ್ಗುಣಗಳು ವಿದ್ಯೆ ಇತ್ಯಾದಿಗಳಿಂದ ಅಲ್ಲ. ಅರ್ಥಾತ್ ಏನು ಅಂದರೆ ನಾವು ನಮ್ಮ ಜೀವನವನ್ನು ಅವರಿಗೆ ಶೋಭಿಸೋ ಹಂಗೆ ಅವರಿಗೆ ಸಂತೋಷ ಅನಿಸೋ ಹಂಗೆ ನಮ್ಮನ್ನು ನಮ್ಮ ವ್ಯಕ್ತಿತ್ವವನ್ನು ನೋಡಿದ್ರೆ ಗುರುಗಳಿಗೆ ಏನು ಅನಿಸೋ, ವಾಹ್ ನೀನು ಅಡ್ಡಿ ಇಲ್ಲಪ್ಪ ಇಷ್ಟ. ಆದ್ದರಿಂದ ನಾವು ಮುಖ್ಯವಾಗಿ ದೇಹಾಭಿಮಾನವನ್ನು ಕಡಿಮೆ ಮಾಡಿಕೊಳ್ಳೋದು ಹೊರತು ನಾವಿವತ್ತು ದೇಹೋಪಾಸಕರಾಗೀವಿ, ದೇವೋಪಾಸಕರಲ್ಲ ನಾವು, ದೇವೋಪಾಸಕರಾಗಬೇಕು. ಈ ದೇಹೋಪಾಸನೆಯನ್ನು ಕಡಿಮೆ ಮಾಡಿಕೋತ ದೇವೋಪಾಸನೆ ಆಗುವುದೇ ನಮ್ಮ ಭಾರತೀಯ ಸಂಸ್ಕೃತಿಯ ಮಹಾನ್ ಒಂದು ವೈಶಿಷ್ಟ್ಯ. ಅರ್ಥಾತ್ ಆ ಶಂಕರಾಚಾರ್ಯ 32 ವರ್ಷ ಹೆಂಗೆ ಅಡ್ಡಾಡಿರ್ಬೋದು ಕಲ್ಪನಾ ಮಾಡಿ. ಅವ್ರ ದೇಹ ಅಲ್ಲೇನು, ಅವರಿಗೂ ಆಹಾರ ವಿಹಾರಾದಿಗಳ ಅವಶ್ಯಕತೆ ಇರ್ತಿರಲಿಲ್ಲ. ಆದರೆ ನಾವು ನಮ್ಮ ದೇಹದ ಮೌಲ್ಯವನ್ನು ಭಾಳ ಬೆಳೆಸ್ಕೊಂಡು ಹೋಗಿ ಆತ್ಮನನ್ನು ಮೂಲೆ ಗುಂಪು ಮಾಡಿಬಿಟ್ಟೀವಿ. ಆದರೆ ಅವರು ಆತ್ಮಭಾವದಿಂದ ಅಖಂಡವಾಗಿದ್ದು ತಮ್ಮ ದೇಹದ ಮೌಲ್ಯವನ್ನು ತಿಳ್ಕೊಂಡಿತ್ತು. ಆ ತಮ್ಮ ದೇಹಕ್ಕೆ ಅವರು ಸ್ವಲ್ಪ ಮಹತ್ವ ಮೌಲ್ಯ ಕೊಡ್ತ. ಇಂಥ ವಿಲಕ್ಷಣ ವ್ಯಕ್ತಿ ಅವ್ರದ್ದು ಈ ಚರಿತ್ರೆ ಒಂದು ಪ್ರಸಂಗ ಬರ್ತದೆ. ಒಂದು ದಿವಸ ಅವರು ಒಂದು ಕಡೆಗೆ ಕೂತಾಗ ಅವ್ರ ಶಿಷ್ಯರೆಲ್ಲ ಸ್ನಾನ ಮಾಡಲಿಕ್ಕೆ ಹೋಗಿದ್ದು, ಇದೊಂದು ಹೇಳಿ ಮುಗಿಸು. ಸ್ನಾನ ಮಾಡಲಿಕ್ಕೆ ಹೋದಾಗ ಕೆಲವರು ಕಾಪಾಲಿಕರಲ್ಲಿ ಅರಣ್ಯದಲ್ಲಿ ಕಾಲಭೈರವನ್ನು ಉಪಾಸನೆ ಮಾಡ್ತಾಯಿತ್ತು. ಅವ್ರಿಗೇನು ಮಾಡಬೇಕಾಗಿತ್ತು ಅಂದರೆ ಅವ್ರ ಉಪಾಸನೆಯ ಕೊನೆ ಹಂತದಲ್ಲಿ ಅವ್ರಿಗೊಂದು ನರಬಲಿ ಕೊಡಬೇಕಾಗಿತ್ತು. ಆವಾಗ ಅವ್ರು ಒಳ್ಳೆ ಉತ್ತಮ ಮನುಷ್ಯನನ್ನು ಹುಡುಕೋತ ಬಂದಾಗ ಆಚಾರ್ಯ ನೋಡಿ ಅವರಿಗೆ ಭಾಳ ಸಂತೋಷ ಅನ್ನಿಸ್ತು. ಅವರಂದರು ನಾವು ನಿಮ್ಮನ್ನು ಕರ್ಕೊಂಡು ಹೋಗಿ ನಮ್ಮ ಆರಾಧ್ಯ ದೇವತೆಗೆ ಬಲಿ ಕೊಡ್ಬೇಕಂದು ಮಾಡಿ. ಆವಾಗ ಅವ್ರು ಹೇಳಿದರು ಈ ದೇಹ ನಿಮಗೆ ಅಷ್ಟು ಅರ್ಥಾರ್ಥ ಏನು ಅಂದರೆ ನಿಮಗೆ ಅದರಿಂದ ಸಂತೋಷ ಆಗ್ತಿತ್ತು ಅಂದರೆ ನಿಮಗೆ ಅದರಿಂದ ಏನಾದರೂ ನಿಮಗೂ ಅನುಕೂಲ ಆಗ್ತಿತ್ತು ಅಂದರೆ ನೀವು ಅವಶ್ಯವಾಗಿ ಕೊಡ್ರಿ ನೋಡ್ರಿ ಎಂಥ ಅವರ ವ್ಯಕ್ತಿತ್ವ ಎಂಥದ್ದು ಇದು ಎಂಥದ್ದು ಅವ್ರಿಗೆ ದೇಹದ ಬಗ್ಗೆ ಸ್ವಲ್ಪ ಇದು ಇದೆ. ಸತ್ಪುರುಷರು ಈ ದೇಹವನ್ನು ಹೆಂಗೆ ಬಿಡ್ತಾರೆ ಅನ್ನೋ ಕಾಲಾಗಿನ ಮೂಳ ತೆಗೆದು ನಾವು ಹೆಂಗೆ ಹೋಗಿದ್ದೀವೋ ಹಂಗೆ ದೇಹ ಬಿಟ್ಟು ಹೋಗ್ತಾರೆ. ಆವಾಗ ಅವ್ರಿಗೇನಾಯಿತು ಅಂದ್ರೆ ಅವ್ರು ನಿನ್ನೇನು ತೊಗೊಂಡು ಹೋಗಿ ಬಲಿ ಕೊಡಬೇಕು ಅನ್ನೋ ಸಿದ್ಧತೆ ಮಾಡೋದ್ರಾಗಿನ ಪದ್ಮಪಾದಾಚಾರ್ಯಗೆ ಒಂದು ವರ ಇತ್ತು. ಯಾವುದೇ ಸಂಕಟದ ಪ್ರಸಂಗದಲ್ಲಿ ನಾನು ನಿನ್ನ ಪ್ರವೇಶ ಮಾಡ್ತೀನಿ ಅಂತ ಹೇಳ್ಕೊಂಡು ನರಸಿಂಹದೇವರು ವರ ಇತ್ತು. ಒಮ್ಮೆಲೆ ಸ್ನಾನ ಮಾಡ್ತಕ್ಕಂಥ ಪದ್ಮಪಾದಾಚಾರ್ಯ ಮೈಯಾಗ ನರಸಿಂಹ ಅವತಾರ ಆಯಿತು, ಸಂಚಾರ ಆಯಿತು. ಕುಣ್ಕೋತ ಜಿಕ್ಕೋತ ಬಂದವ್ರೇ ಆಗಿಂದಾಗ ಅವ್ರು ಇನ್ನೇನು ಬಲಿ ಕೊಡಬೇಕು ಅನ್ನೋ ಅವ್ರು ಕೈಯಾಗಿ ಖಡ್ಗ ಇಸ್ಕೊಂಡು ಅವ್ರನ್ನ ಹೊಡೆದು ಅರ್ಥಾತ್ ಹೊಡೆದು ಹಾಕಿಬಿಟ್ರು. ಆಚಾರ್ಯಗೆ ನಮಸ್ಕಾರ ಮಾಡಿದರು. ಅರ್ಥಾತ್ ಅವರು ಮಹಾರಾಜ್ ಇದೆಲ್ಲ ತಮ್ಮದ ಲೀಲಾ ಅಂತ. ಆದ್ದರಿಂದ ನಾವು ಸುಮ್ಮನೆ ಈ ದೇಹಕ್ಕೆ ಅನಾವಶ್ಯಕ ಮಹತ್ವ ಕೊಟ್ಟುಕೋತ 24 ತಾಸು ಈ ದೇಹದ ಉಪಚಾರದಲ್ಲೇ ಆಯುಷ್ಯಕ್ಕೆ ಆಯುಷ್ಯ ಕಳೆದು ಕೊನೆಗೆ ಈ ದೇಹ ಏನದನೋ ಎದೆದಕ್ಕೂ ಬರಲ್ಲನೇ ಹೋಗುವಂಥದ್ದು. ಆದ್ದರಿಂದ ಈ ದೇಹವನ್ನು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಕೊಡಬೇಕು. ಇದೊಂದು ನನಗೆ ಸಾಧನೆ ಪ್ರಾಪ್ತ ಆಗಿದೆ, ಇದನ್ನು ನಾನು ಉಪಯೋಗ ಮಾಡಿಕೊಂಡು ನನ್ನ ಜನ್ಮ ಸಾರ್ಥಕ ಮಾಡಿಕೋಬೇಕು ಅಂತಿದ್ದರೆ ನಾವು ಗುರುಗಳಿಗೆ ಶರಣ ಹೋಗಬೇಕು. ಅವರು ದಿವ್ಯವಾಗಿರ್ತಕ್ಕಂಥ ಬೋಧಪ್ರದವಾಗಿರುವ ವಿಚಾರಗಳನ್ನು ಶ್ರವಣ ಮಾಡಬೇಕು ಮತ್ತು ಅದರಿಂದ ಒಂದೊಂದು ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಪ್ರಯತ್ನ ಮಾಡಿ ನಮ್ಮ ಜೀವನವನ್ನು ಕೃತಾರ್ಥ ಮಾಡಿಕೋಬೇಕು. ಎಂಥ ಒಂದು ವಾತಾವರಣ ಅದ ನೋಡ್ರಿ, ಎಂಥ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಥವಾ ಒಂದು ಸಮಾರಂಭ ನಮಗೆ ಪ್ರಾಪ್ತ ಆಗಿದೆ. ಇದೆಲ್ಲ ಭಗವಂತನ ಮತ್ತು ಗುರುಗಳ ಅನುಗ್ರಹ ಮಾತ್ರದಿಂದನೇ ಆಗಿರ್ತಕ್ಕಂಥದ್ದು. ನಮ್ದು ಇದರೊಳಗೆ ಏನೂ ಪುರುಷಾರ್ಥ ಇಲ್ಲ. ಏನೋ ಅವರು ನಮ್ಮನ್ನು ನಮ್ಮ ಸಲುವಾಗಿ ಇಷ್ಟೊಂದು ಮಾಡ್ತಾ ಇರೋದನ್ನು ನೋಡಿ ನಾವು ನಮ್ಮನ್ನು ಕೃತಾರ್ಥ ಅಂತ ತಿಳ್ಕೋಬೇಕು ಮತ್ತು ಪುನಃ ಪುನಃ ನಾವು ಇಲ್ಲಿಗೆ ಬಂದು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಕೆಲವು ಕ್ಷಣಗಳನ್ನಾದರೂ ಕಳೆದು ಅವರ ಒಂದು ಹಿತವಚನಗಳನ್ನು ನಮ್ಮ ಕೇವಲ ಕಲ್ಯಾಣದ
ನಮ್ಮ ಉತ್ಕರ್ಷದ ವಿಚಾರಗಳನ್ನು ಶ್ರವಣ ಮಾಡಿ ನಾವು ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇಂದಿನ ಈ ಒಂದು 8ನೇ ದಿವಸದ ನವರಾತ್ರಿ ಉತ್ಸವದ ಮಹಾಸಮಾರಂಭದಲ್ಲಿ ನಾವು ನೀವು ಎಲ್ಲರೂ ಅವರ ನಮೃತಪ್ರಾಯವಾಗಿರ್ತಕ್ಕಂಥ ವಿಚಾರಗಳನ್ನು ಶ್ರವಣ ಮಾಡೋಣ ಮತ್ತು ಅವರು ನಾವೆಲ್ಲರೂ ಶಾರದಾಂಬೆಯ ಶಂಕರಾಚಾರ್ಯರ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋ ಅಂತ ತಿಳ್ಕೊಂಡು ಹೇಳಿ ಅವರ ಸನ್ನಿಧಾನದಲ್ಲಿ ನನ್ನ ಎರಡು ಈ ವಾಕ್ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ಅವರಿಗೆ ಆಶೀರ್ವಚನ ಮಾಡಲಿಕ್ಕೆ ನಾವು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸದ್ಗುರುನಾಥ ಮಹಾರಾಜ್ ಕೀ ಜೈ.